ನನ್ನ ಹೆಸರು ದುರ್ಗಾ ಸಂಗೋಜಿ, ನಾನು 10ನೇ ತರಗತಿಯಲ್ಲಿ ಓದ್ತಿದ್ದೀನಿ. ನ್ಯೂ ಹೆಸರು ಕೆಂಪು ಸ್ಕೂಲ್ ಇಂದ. ಇವತ್ತಿನ ಕ್ಲಾಸ್ ನಲ್ಲಿ ನಾವು ಕನ್ನಡ ವ್ಯಾಕರಣದಲ್ಲಿ ಸಂಧಿ ಬಗ್ಗೆ ನೋಡೋಣ. ಸೊ ಮೊದಲು ಸಂಧಿ ಅಂದ್ರೆ ಏನು ಅಂತ ಯಾರು ಹೇಳ್ತೀರಿ? ಎರಡು ಅಕ್ಷರಗಳು ಕಾಲ ವಿಳಂಬವಿಲ್ಲದೆ ಒಟ್ಟು ಸೇರುವುದಕ್ಕೆ ಸಂಧಿ ಎನ್ನುವರು. ಈ ರೀತಿ ಎರಡು ಅಕ್ಷರಗಳು ಕಾಲ ವಿಳಂಬವಿಲ್ಲದೆ ಒಟ್ಟು ಸೇರುವುದನ್ನ ಸಂಧಿ ಅಂತ ಹೇಳ್ತಾರೆ. ಈ ಸಂಧಿಯಲ್ಲಿ ಎಷ್ಟು ಪ್ರಕಾರಗಳು ಅಂತ ಯಾರು ಹೇಳ್ತಾರೆ? ಕನ್ನಡ ಸಂಧಿ, ಸಂಸ್ಕೃತ ಸಂಧಿ ಎರಡು ಪ್ರಕಾರಗಳು. ಕನ್ನಡ ಸಂಧಿ ಮತ್ತು ಸಂಸ್ಕೃತ ಸಂಧಿ ಅಂತ ಸಂಧಿಗಳಲ್ಲಿ ಎರಡು ಪ್ರಕಾರಗಳು. ಈಗ ಕನ್ನಡ ಸಂಧಿ ವ್ಯಾಖ್ಯಾನ ಯಾರು ಹೇಳ್ತೀರಿ? ಸಂಧಿ ಕ್ರಿಯೆಯಲ್ಲಿ ಭಾಗವಹಿಸುವ ಮೂವತ್ತರ ಪದಗಳಲ್ಲಿ ಒಂದಾದರೆ ಅಥವಾ ಎರಡನೂ ಪದಗಳು ಕನ್ನಡದೇ ಆಗಿದ್ದರೆ ಅದನ್ನು ಸಂಧಿ. ಸಂಧಿ ಕ್ರಿಯೆಯಲ್ಲಿ ಕನ್ನಡ ಸಂಧಿ ಅಂತ ಅಂದ್ರೆ ಸಂಧಿ ಕ್ರಿಯೆಯಲ್ಲಿ ಭಾಗವಹಿಸುವ ಎರಡು ಪದಗಳು ಅಥವಾ ಒಂದಾಗಲಿ ಅಥವಾ ಎರಡು ಪದಗಳು ಕನ್ನಡ ಪದಗಳಾಗಿದ್ದರೆ ಅದನ್ನ ಕನ್ನಡ ಸಂಧಿ ಅಂತ ಹೇಳಿ ಕರೀತಾರೆ. ಕನ್ನಡ ಸಂಧಿ ಅದ್ರ ಜೊತೆಗೆ ಸಂಸ್ಕೃತ ಸಂಧಿ ಅಂದ್ರೆ ಸಂಧಿ ಕ್ರಿಯೆಯಲ್ಲಿ ಭಾಗವಹಿಸುವ ಎರಡು ಪದಗಳು ಸಂಸ್ಕೃತ ಪದಗಳ ಆಗಿದ್ದರೆ ಅದನ್ನ ಸಂಸ್ಕೃತ ಸಂಧಿ ಅಂತ ಹೇಳಿ ಕರೀತಾರೆ. ಈ ರೀತಿ ಕನ್ನಡ ಸಂಧಿಯಲ್ಲಿ ಎರಡು ವಿಧ, ಅವು ಯಾವುವು ಅಂತ ಲೋಪ ಸಂಧಿ ಮತ್ತು ಕನ್ನಡದ ಸ್ವರ ಸಂಧಿ ಅಥವಾ ಸ್ವರ ಸಂಧಿ ಅಂತ ಎಂದ್ರೆ ಏನು? ಯಾರು ಕನ್ನಡದ ಸ್ವರ ಸಂಧಿ, ಕನ್ನಡದ ವ್ಯಂಜನ ಸಂಧಿ ಎಂದರೆ ಕನ್ನಡದ ಸ್ವರ ಸಂಧಿಯಲ್ಲಿ ಎಷ್ಟು ಪ್ರಕಾರಗಳು? ಸ್ವರದ ಮುಂದೆ ಸ್ವರ ಬಂದು ಪೂರ್ವಾಂತದ ಸ್ವರ ಲೋಪವಾದರೆ ಅದನ್ನ ಲೋಪ ಸಂಧಿ ಅಂತ ಹೇಳಿ ಕರೀತಾರೆ. ಲೋಪ ಸಂಧಿಗೆ ಒಂದೆರಡು ಉದಾಹರಣೆಗಳನ್ನ ಹೇಳಿ. ಯಾವ ರೀತಿ ನಾವು ಯಾವ ಆಧಾರದ ಮೇಲೆ ಹೇಳ್ತೀವಿ ಅಂತ ಇದು ಲೋಪ ಸಂಧಿ ಅಂತ ಹೇಳ್ಬಿಟ್ಟು ಹೇಗೆ ಹೇಳ್ತೀರ? ಯಾವ ಆಧಾರದ ಮೇಲೆ ಇಲ್ಲಿ ಪೂರ್ವಾಂತ್ಯದ ಸ್ವರ ಯಾವ್ದು? ಉತ್ತರದ ಯಾವ ಕ್ರಿಯೆ ನಡೆದಿದೆ ಅಂದ್ರೆ ಪೂರ್ವಾಂತ್ಯದ ಊ ಲೋಪವಾಗಿ ಈ ಅಷ್ಟೇ ಉಳಿದಿದೆ ಅಂದ್ರೆ ಈ ರೀತಿ ನಾವು ಇದನ್ನ ಲೋಪ ಸಂಧಿ ಅಂತ ಹೇಳಿ ಕರಿತೀವಿ. ಇನ್ನೊಂದು ಹೇಳುದು ಊರು ಊರು, ಇದು ಒಂದು ಲೋಪ ಸಂಧಿಗೆ ಉದಾಹರಣೆ. ಇದನ್ನು ಬಿಡಿಸಿ ಯಾವ ಆಧಾರದ ಮೇಲೆ ನಾವು ಸಂಧಿ
ಕಾಲದಲ್ಲಿ ಲೋಪವಾಗಿ ಇನ್ನೊಂದು ಕನ್ನಡದ ವ್ಯಂಜನ್ ಸಂಧಿ